ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಿವಮೂರ್ತಿ ಎನ್ ನಾನು ಇತ್ತೀಚೆಗೆ ಕಡಲ ತೀರದಲ್ಲಿ ಸಂಚಾರ ವಿಹಾರ ಮಾಡುತ್ತಿರುವಾಗ ಕಂಡಂತಹ ಕಲ್ಲುಗಳನ್ನು ನೋಡಿ ಈ ಕವನವನ್ನು ಬರೆದಿದ್ದೇನೆ ಈಗ ಅದನ್ನು ವಾಚಿಸುವ ಒಂದು ಪ್ರಯತ್ನ ಮಾಡ್ತಾ ಪಿ ಟಿಕೆ ಏನಂತಂದರೆ ಈ ಕಲ್ಲುಗಳು ಸಾವಿರಾರು ವರ್ಷಗಳಿಂದ ಅಲ್ಲಿಯೇ ಕುಂತಿವೆ ಆ ಕಲ್ಲುಗಳು ಸಮುದ್ರವನ್ನು ನೋಡ್ತಾ ಇರ್ತವೆ ಅಲ್ಲಿ ಆಗುತ್ತಿರುವಂತಹ ಘಟನೆಗಳನ್ನು ಗಮನಿಸ್ತಾ ಇರ್ತವೆ ಆ ಕಲ್ಲಿಗಿರುವಂತಹ ಒಂದು ಅನುಭವ ಯಾರಿಗೂ ಈ ಜಗತ್ತಿನಲ್ಲಿ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಅವು ವರ್ಷಾನುಗಟ್ಟಲೆ ಅಲ್ಲೇ ಇರೋದರಿಂದ ಅನೇಕ ತಲೆಮಾರುಗಳು ಉರುಳಿ ಹೋಗಿರೋದನ್ನು ಅವು ಬಂದು ಹೋದ ಕತೆ ಕವನಗಳನ್ನು ಗ್ರಂಥಗಳನ್ನು ನೋಡಿರ್ತವೆ ಅಂದರೆ ಗ್ರಂಥ ಅಂತ ಅಂದರೆ ಅಲ್ಲಿ ಅನುಭವ ಆಗಿರುವಂತಹ ಅನೇಕ ಘಟನೆಗಳನ್ನು ಅವು ನೋಡಿರ್ತವೆ ಈ ಒಂದು ಕಲ್ಲನ್ನು ಇಟ್ಕೊಂಡು ನಾನು ಒಂದು ಕವನವನ್ನು ಬರೆದಿದ್ದೇನೆ ಇದರ ಶೀರ್ಷಿಕೆ ಕಲ್ಲು ಈ ಒಂದು ಸಂದರ್ಭವೇ ಒಂದು ನನಗೆ ರೋಮಾಂಚನ ಕೊಡುವಂತಹ ಒಂದು ಸಂಗತಿಯಾಗಿದೆ ಅದನ್ನೇ ಇಲ್ಲಿ ನಾನು ನಿಮಗೆ ಪ್ರಸ್ತುತ ಪಠಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಬನ್ನಿ ಕೇಳೋಣ ಕಲ್ಲು ಕಲ್ಲಾಗಿ ಕುಂತಿಹ ಕಲ್ಲುಗಳು ಕಾಯುತ್ತಿವೆ ಕಲ್ಲಾಗಿ ಕುಂತಿಹ ಕಲ್ಲುಗಳು ಕಾಯುತ್ತಿವೆ ಕಡು ಅಲೆಗಳ ಕಳೆಯಲು ಕಾದು ಕುಳಿತಿವೆ ಕಲ್ಲಾಗಿ ಕುಂತಿಹ ಕಲ್ಲುಗಳು ಕಾಯುತ್ತಿವೆ ಕಡು ಅಲೆಗಳ ಕಳೆಯಲು ಕಾದು ಕುಳಿತಿವೆ ಕಾಲಘಟ್ಟದ ಕತೆಗಳ ಕುಹಕವಾಡುತ್ತಿವೆ ಕನಸುಗಳು ಕಾಮರಿರುವ ಕೊನರಿರುವ ಕೊಂಡಾಡುವ ಕವನಗಳ ಕಂಠಧಾರಣೆಯಾಗಿವೆ ಕಾಲಘಟ್ಟದ ಕತೆಗಳ ಕುಹಕವಾಡುತ್ತಿವೆ ಕನಸುಗಳು ಕಮರಿರುವ ಕೊನರಿರುವ ಕೊಂಡಾಡುವ ಕವನಗಳ ಕಂಠಧಾರಣೆಯಾಗಿವೆ ಕಾಯಗಳು ಕಾಯಕಗಳು ಕಣ್ಣೀರಾದ ಕಾಲವಾದ ಕಾಲಗಳ ಕರಡುಗಳು ಕಾಯಗಳು ಕಾಯಕಗಳು ಕಣ್ಣೀರಾದ ಕಾಲವಾದ ಕಾಲಗಳ ಕರಡುಗಳು ಕೊರಡುಗಳು ಕಲ್ಲಾಗಿ ಕುಳಿತಿರಲು ಕೊರಡುಗಳು ಕಲ್ಲಾಗಿ ಕುಳಿತಿರಲು ಕಲಿಯುವುದಿದೆ ಕಲಿಯುಗದ ಕಲಿಗಳು ಕಲಿಯುವುದಿದೆ ಕಲಿಯುಗದ ಕಲಿಗಳು ಕುಳಿಗಳ ಕೊನೆಗಾಣಿಸುವ ಕೊನೆಗಳು ಕುಳಿಗಳ ಕೊನೆಗಾಣಿಸುವ ಕೊನೆಗಳು ಇಲ್ಲಿ ನಿಮಗೆ ಎಲ್ಲ ಶಬ್ದಗಳು ಇಲ್ಲಿ ಎಲ್ಲ ಪದಗಳು ಎಲ್ಲ ಒಂದೊಂದು ಪದಗಳು ಕೂಡ ನಿಮಗೆ ಕ ಎಂಬ ಒಂದು ಅಕ್ಷರದಿಂದ ಪ್ರಾರಂಭ ಇದ್ದಾವೆ ಇದನ್ನು ತ್ವರ್ ತಾತ್ಪರ್ಯವನ್ನು ಸ್ವಲ್ಪ ನಿಮ್ಗೆ ಹೇಳ್ತೀನಿ ಹಾಗಾಗಿ ನಿಮಗೂ ನನ್ನ ಒಂದು ಅನಿಸಿಕೆ ಏನಿದೆ ಅದು ನಿಮಗೆ ರುಚಿ ಮುಟ್ಟುತ್ತದೆ ಅಂಥೇಳಿ ಕಲ್ಲಾಗಿ ಕುಂತಿಹ ಕಲ್ಲುಗಳು ಕಾಯುತ್ತಿವೆ ಅಂದರೆ ಮನಸ್ಸನ್ನು ಕಲ್ಲಾಗಿ ಗಟ್ಟಿ ಮಾಡಿಕೊಂಡು ಕುಂತಿರುವಂತಹ ಕಲ್ಲುಗಳು ಕಾಯುತ್ತಿವೆ ಅಂದರೆ ನೋಡಿ ಈ ಕವಿಗಳು ಏನು ಮಾಡ್ತಾರೆ ಅಂದರೆ ಯಾವುದನ್ನು ಎಲ್ಲಿಗೆ ಯಾವಾಗ ಯಾವ ರೀತಿ ಹೋಲಿಸ್ತಾರೆ ಅನ್ನೋದನ್ನೇ ಒಂದು ಬಹಳ ಅಚ್ಚರಿ ಕೊಡುವಂಥದ್ದು ಕೂಡ ಮತ್ತು ಅದರಲ್ಲಿ ಇರುವಂತಹ ಸ್ವಾರಸ್ಯ ಕೂಡ ಕಲ್ಲಾಗಿ ಕುಂತಿಹ ಕಲ್ಲುಗಳು ಕಾಯುತ್ತಿವೆ ನಮಗೆ ಈ ಸಮುದ್ರದ ಅಲೆಗಳು ದಿನಕ್ಕೆ ಸಾವಿರಾರು ಅಲೆಗಳನ್ನು ಅವು ಬಳಸ್ಕೊತಾ ಇರ್ತವೆ ತಡಿತಾಯಿರ್ತವೆ ಆದ್ರೂ ಅವು ಕಲ್ಲಾಗಿ ಅಂದರೆ ಗಟ್ಟಿ ಮನಸ್ಸು ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿರ್ತವೆ ಕಡು ಅಲೆಗಳ ಕಳೆಯಲು ಕಾದು ಕುಳಿತೀವಿ ಅಂದರೆ ದೊಡ್ಡ ದೊಡ್ಡಾದದಂತಹ ಒಂದು ಎತ್ತರದಾದಂತಹ ಸುನಾಮಿಯಾದಂತಹ ಅಲೆಗಳು ಬಂದಾಗ ಅವನ್ನು ತಡೆಯೋದಕ್ಕೋಸ್ಕರ ಅವು ಕಾದುಕೊಳಿತೀವಿ ಅಂದರೆ ಈ ಕಡಲ ತೀರದಲ್ಲಿರುವಂತಹ ಕಲ್ಲುಗಳು ಅವು ಎಷ್ಟು ವರ್ಷಗಳಿಂದ ಹಾಗೆ ಕೂತಿವೆ ಅಂದರೆ ಅದೆಂತೆಂಥ ದೊಡ್ಡ ದೊಡ್ಡ ಅಲೆಗಳನ್ನು ನೋಡಿರ್ತವೆ ಅವುಗಳನ್ನು ತಡೆದು ಇರ್ತವೆ ಆಮೇಲೆ ಆದರೆ ಹಿಂದೆ ವಾಸಿಸುವಂತಹ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಚರಾಚರ ವಸ್ತುಗಳು ಎಲ್ಲ ಒಂದು ಏನು ಆ ಪ್ರಕೃತಿ ಏನಿದೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ಅವು ಅಲ್ಲೇ ಕೂತ್ಕೊಂಡಿರ್ತವೆ ಕಲ್ಲಾಗಿ ಕುಂತಿಹ ಕಲ್ಲುಗಳು ಕಾಯುತ್ತಿವೆ ಕಡು ಅಲೆಗಳ ಕಳೆಯಲು ಕಾದು ಕುಳಿತಿವೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಲಘಟ್ಟದ ಕತೆಗಳ ಕುಹಕವಾಡುತ್ತಿವೆ ಅಂದರೆ ಅವು ಏನು ಮಾಡ್ತಾಯಿದ್ದಾವೆ ಅಂದರೆ ಇಷ್ಟು ವರ್ಷಗಳಿಂದ ಒಂದು ಪ್ರೇಮಕತೆ ಆಗಿರ್ಬೋದು ಒಂದು ವೀರ ಕಥೆ ಆಗಿರಬಹುದು ಅಥವಾ ಒಂದು ಯುದ್ಧ ಆಗಿರಬಹುದು ಅಥವಾ ಒಂದು ನ್ಯಾಚುರಲ್ ಕೆಲಮಿಟಿ ಅಂತಂದರೆ ಪರಿಸರದ ವಿಕೋಪಕ್ಕೆ ಉಂಟಾದಂತಹ ಘಟನೆಗಳಿರಬಹುದು ಎಲ್ಲವನ್ನು ಅವು ನೋಡಿದ್ದಾವೆ ಕಾಲಘಟ್ಟದ ಕಥೆಗಳ ಕುಹಕವಾಡುತ್ತಿವೆ ಕನಸುಗಳು ಕಮರಿರುವ ಕೊನರಿರುವ ಕೊಂಡಾಡುವ ಕವನಗಳು ಕಂಠಧಾರಣೆಯಾಗಿವೆ ಅಲ್ಲಿ ನೋಡಿ ಮುಯ ಅಂತ ಶಬ್ದ ಬರ್ತಾನೆ ಇರುತ್ತೆ ಸಮುದ್ರದ ಅಲೆಗಳಿಂದ ಅಲ್ಲಿ ಹೋಗಿ ಏನು ಈ ಕಲ್ಲುಗಳಿಗೆ ಬಡಿದಾಗ ಬರುವಂತಹ ಎನ್ನುವಂತಹ ಶಬ್ದ ಇವೆಲ್ಲವು ಕಾಲಘಟ್ಟದ ಕಥೆಗಳ ಕುಹಕವಾಡುತ್ತಿವೆ ಅವು ಯಾವುದೋ ಕಾಲದಲ್ಲಿ ನಡೆದಿರುವಂತಹ ಒಂದು ಕಥೆಗಳನ್ನು ಅವು ಅಲ್ಲಿ ಗಾನ ಗುಣಗಾನ ಮಾಡ್ತಾ ಇದ್ದಾವೆ ಅವು ನಮಗೆ ಅರ್ಥ ಆಗ್ತಲ್ಲ ಅಷ್ಟೇ ಕನಸುಗಳು ಕಮರಿರುವ ಎಷ್ಟೋ ಕನಸುಗಳು ಅಲ್ಲಿ ಏನು ಮುದುಡಿ ಹೋಗಿರ್ತವೆ ಅಥವಾ ಚಿಗುರಿ ಕೂಡ ಇರ್ತವೆ ಕೊನರಿರುವ ಕೊಂಡಾಡುವ ಕವನಗಳು ಕಂಠಧಾರಣೆಯಾಗಿ ಅಲ್ಲಿ ಬಹಳಷ್ಟು ನಡೆದಿರುವಂತಹ ಒಂದು ಕಥೆಗಳನ್ನು ಅವು ಹೇಳ್ತಾ ಇದ್ದಾವೆ ನಮಗೆ ಅರ್ಥ ಆಗ್ತಲ್ಲ ಅಷ್ಟೆ ಕಾಯಗಳು ಕಾಯಕಗಳು ಕಣ್ಣೀರಾದ ಕಾಲವಾದ ಕಾಲಗಳ ಕರಡುಗಳು ನೋಡಿ ಇಲ್ಲಿ ಕಾಯಗಳು ಒಂದು ಬಾಡಿಗಳು ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಪಕ್ಷಿ ಆಗಿರ್ಬೋದು ಅಥವಾ ಒಂದು ಮನುಷ್ಯನೇ ಆಗಿರ್ಬೋದು ಕಾಯಗಳು ಯಾವುದೇ ಒಂದು ಮೂವಾಗಿರುವಂತಹ ಅಂದರೆ ಒಂದರಿಂದ ಒಂದು ಜಾಗಕ್ಕೆ ಓಡಾಡುವಂತಹ ಕಾಯಗಳಾಗಿರ್ಬೋದು ಕಾಯಕಗಳಾಗಿರ್ಬೋದು ಕೆಲಸಗಳು ಎಷ್ಟೋ ಜನ ಅಲ್ಲಿ ಬಂದು ಏನೋ ಒಂದು ಅಂದ್ಕೊಂಡಿರ್ತಾರೆ ಇಂಥದ್ದು ಮಾಡಬೇಕು ಇಂಥದನ್ನು ಸಾಧಿಸಬೇಕು ಅಂಥೇಳಿ ಆ ಥರ ಕಾಯಗಳು ಅವು ಸರಿ ಕಲೆ ಕಲೆಗಟ್ಟಿರ್ತವೆ ಇನ್ನೊಂದು ಸರಿ ಮುಳುಗೋಗಿರ್ತವೆ ಏನು ಮಾಡೋಕ್ಕಾಗಲ್ಲ ಅದು ಕಣ್ಣೀರಾಗಿರಬಹುದು ಅಥವಾ ಕಾಲವಾಗಿರ್ಬೋದು ಅಥವಾ ಮುಗ್ದೇ ಹೋಗಿರ್ಬೋದು ಯುಗ ಯುಗಗಳೇ ಮುಗಿದೋಗಿರ್ತವೆ ಕಾಲಗಳ ಅಂದರೆ ಯಾವ್ಯಾವ ಒಂದು ಜನ್ರೇಷನಿಂದ ನಡೆದಿರುವಂಥ ಕಾಲಗಳ ಅಂದರೆ ಯಾವ್ಯಾವ ಒಂದು ವರ್ಷಕ್ಕೆ ಅನೇಕ ಕಾಲಗಳು ಬರ್ತವೆ ವರ್ಷವೇ ಒಂದು ಕಾಲ ಅಂತ ಇಟ್ಕೊಳ್ಳಿ ಹಾಗಾಗಿ ಕಾಲಗಳ ಕರಡುಗಳು ಅದು ಬರೆದಿರುವಂತಹ ಪುಸ್ತಕಗಳು ಅದು ಕತೆಗಳು ಅಥವಾ ಕವನಗಳು ಅಥವಾ ಏನು ಸ್ಟೋರಿಗಳು ಏನಿದ್ದಾವೆ ಅವೆಲ್ಲಗಳು ಕರಡುಗಳು ಓಕೆ ಕರಡುಗಳು ಕೊರಡುಗಳು ಕಲ್ಲಾಗಿ ಕುಳಿತಿರಲು ಅವನ್ನೆಲ್ಲ ನೋಡಿದ್ರೂ ಅವು ಕೊರಡುಗಳು ಅವೆಲ್ಲ ಏನು ಅದೊಂದು ಬರಡಾದಂತಹ ಒಂದು ಆಗಿರ್ಬೋದು ಒಂದೊಂದು ಕಾಲದಲ್ಲಿ ಒಂದು ಸರಿ ಚಿಗುರಿರ್ಬೋದು ಒಂದು ಸರಿ ಏನು ಒಬ್ಬ ಮೇಧಾವಿ ಬಂದಿರ್ಬೋದು ಒಬ್ಬ ದಡ್ಡ ಬಂದಿರಬಹುದು ಒಬ್ಬ ಜೀವ ಕಳ್ಕೊಂಡಿರ್ಬೋದು ಆದಂತಹ ಒಂದಿಷ್ಟು ಕತೆಗಳನ್ನು ಕರ ಕೊರಡುಗಳು ಕಲ್ಲಾಗಿ ಕುಳಿತಿರಲು ಅವು ಸುಮ್ಮನೆ ಕೂತ್ಕೊಂಡು ನೋಡ್ತಾನೇ ಇದ್ದಾವೆ ನಾವೆಲ್ಲ ಏನು ಮಾಡ್ಬೋದು ಅದರಿಂದ ಕಲಿಯುವುದಿದೆ ಕಲಿಯುಗದ ಕಲಿಗಳು ಕುಳಿಗಳ ಕೊನೆಗಾಣಿಸುವ ಕೊನೆಗಳು ಅಂದರೆ ಇಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇಲ್ಲಿ ಈ ಕಲ್ಲು ಯಾವ ರೀತಿ ತನ್ನ ಒಂದು ಸಾ ಏನು ಸಂಯಮತೆಯನ್ನು ಅಥವಾ ಒಂದು ಸಮಾಧಾನವಾಗಿ ಕೂತ್ಕೊಂಡು ಅಲ್ಲಿ ಇಷ್ಟು ವರ್ಷಗಳನ್ನು ಅಬ್ಸರ್ವ್ ಮಾಡ್ತಾನೆ ಇದೆ ಅಂದರೆ ಅದಕ್ಕೇನು ಜೀವ ಇಲ್ಲದಿರೋದ್ರಿಂದ ಅಥವಾ ಯಾವುದೇ ಒಂದು ಏನು ಆ್ಯಕ್ಟಿವಿಟಿ ಅಥವಾ ಒಂದು ಕೆಲಸ ಕಾರ್ಯ ಏನೂ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಕೂತ್ಕೊಂಡು ನೋಡ್ತಾನೇ ಇರುತ್ತೆ ಅಂದರೆ ಇಷ್ಟು ವರ್ಷಗಳನ್ನು ಅದು ಅನುಭವಿಸಿದೆ ಅಂತಂದರೆ ಅದು ಜಡತ್ವವನ್ನು ತೊಗೊಂಡಿರಬೇಕು ಅಂದರೆ ನೀವು ಭಾಳಷ್ಟು ಏನು ದಿನಗಳ ಕಾಲ ನಿಮ್ಮ ಒಂದು ಕಾರ್ಯ ಕಾರ್ಯಗಳನ್ನು ಮಾಡಬೇಕು ಅಥವಾ ಅದನ್ನು ಕರಗತಗ ಮಾಡಿಸ್ಕೋಬೇಕು ಅಥವಾ ಅದನ್ನು ತಿಳ್ಕೊಬೇಕು ಅಂತಂದರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಅನುಭವಗಳನ್ನು ಮೆಲುಕು ಹಾಕ್ಕೊಂಡು ನೀವು ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ನಿಮಗೆ ಅನೇಕ ಒಂದು ಜ್ಞಾನವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಈ ಕಲಿಯುಗ ಕಲಿಯುವುದಿದೆ ಕಲಿಯುಗದ ಕಲಿಗಳು ಕುಳಿಗಳ ಕೊನೆಗಾಣಿಸುವ ಕೊನೆಗಳು ಅಂದರೆ ಕುಳಿಗಳ ಅಂದರೆ ಏನು ಏರುಪೇರುಗಳನ್ನು ಓಕೆನಾ ಏರುಪೇರುಗಳು ಅಥವಾ ತಗ್ಗು ದಿನ್ನೆಗಳನ್ನು ನಾವು ನಾವು ಒಂದು ಕುಳಿ ಅಂತಂದರೆ ಒಂದು ಹಳ್ಳ ಇದೆ ಅಂದರೆ ಅಲ್ಲಿ ದಿನ್ನೆನೂ ಇರಬೇಕು ತಾನೆ ಹಾಗಾಗಿ ಕುಳಿಗಳ ಅಗ್ ತಗ್ಗು ದಿನ್ನೆಗಳನ್ನು ನಾವು ಕೊನೆಗಾಣಿಸ್ಬೇಕು ಅಂತಂದರೆ ಕೊನೆಗಾಣಿಸ್ಬೇಕು ಅಂತಂದರೆ ಈ ಒಂದು ಕಲ್ಲುಗಳ ರೀತಿ ನಾವು ಕೂತ್ಕೊಂಡು ನಾವು ಸಮಾಧಾನವಾಗಿ ನೋಡ್ತಾ ಇದ್ದರೆ ಕೊನೆಯವರೆಗೂ ಒಬ್ಸರ್ವ್ ಇದ್ದರೆ ನಮಗೆ ಅನೇಕ ಕೊನೆಗಳು ಅಂತಂದ್ರೆ ಉತ್ತರಗಳು ಸರಿನಾ ಆ ಉತ್ತರಗಳು ನಮಗೆ ಹೊಳೆಯುತ್ತವೆ ಅಂತ ಹೇಳಿ ನಾನೀಗ ಈ ಕವನವನ್ನು ಬರೆದಿದ್ದೇನೆ ಪೂರ್ತಿ ಕೇಳಿದ ಮೇಲೆ ನಿಮಗೆ ಏನನ್ನಿಸ್ತು ಯಾವ ರೀತಿ ನಿನಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಬರೆದು ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಈಗ ಬೀಳ್ಕೊಡ್ತಾ ಇದ್ದೇನೆ ನಾನು ಡಾಕ್ಟರ್ ಶಿವಮೂರ್ತಿ ಧನ್ಯವಾದಗಳು